ಎಂಎಲ್ಸಿ ಕಾರಿನ ನಂಬರ್ ಬಳಸಿ ಕದ್ದ ಕಾರು ಮಾರಾಟಕ್ಕೆ ಪ್ರಯತ್ನ ಪಡಲಾಗಿದೆ ಬೆಂಗಳೂರಿನ ಐಕ್ಯೂ ಶೋರೂಂನಲ್ಲಿ ಕದ್ದಂತಹ ಕಾರು ಮಾರಾಟ ಮಾಡೋದಕ್ಕೆ ಪ್ಲಾನ್ ನಡೆಸಲಾಗಿತ್ತು ಕಾರು ಮಾರಲು ಕಿಲಾಡಿಗಳು ಬಳಸಿದ್ದು ಎಂಎಲ್ಸಿ ಕಾರ್ ನಂಬರ್ ಕಾರಿನ ನಂಬರ್ ನೋಡಿ ಎಂಎಲ್ಸಿ ಭೋಜೇಗೌಡ ಪಿಎ ಶಾಕ್ ಆಗಿಬಿಟ್ಟಿದ್ದಾರೆ ಅನುಮಾನಗೊಂಡು ಶೋರೂಂನಲ್ಲಿ ವಿಚಾರಿಸಿದಂತಹ ಮಾದೇಶ್ ಅವರು ಈ ವೇಳೆ ಕಾರು ಮಾರಾಟಕ್ಕಿರುವ ಬಗ್ಗೆ ಮಾದೇಶ್ ಅವರಿಗೆ ಮಾಹಿತಿ ಸಿಕ್ಕಿದೆ ತಕ್ಷಣ ಅವರು ಹೈಗ್ರೌಂಡ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಾರೆ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಕೆಪಿಸಿಸಿ ಕಚೇರಿ ಪಕ್ಕದಲ್ಲೇ ಇರುವ ಐಕ್ಯೂ ಶೋರೂಂನಲ್ಲಿ ಈ ರೀತಿಯಾಗಿರುವಂತಹ ಘಟನೆ ಆಗಿದೆ ಡಿಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್ ಸಂದೇಶ್ ಕಾರ್ಗಳನ್ನ ಕಳ್ಳತನ ಮಾಡೋದು ಬೇರೆಯವರ ನಂಬರ್ ಪ್ಲೇಟ್ಗಳನ್ನು ಅದಕ್ಕೆ ಯೂಸ್ ಮಾಡ್ಕೊಳ್ಳೋದು ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ ಆದರೆ ಇವಾಗ ಎಂಎಲ್ಸಿ ಕಾರ್ ನಂಬರ್ ನೇ ಕದ್ದು ಕಾರನ್ನ ಮತ್ತೆ ಮಾರಾಟ ಮಾಡೋದಕ್ಕೆ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪ್ರಯತ್ನ ಪಡಲಾಗ್ತಾ ಇತ್ತು ಆದರೆ ಈಗ ಕದೀಮರು ಸಿಕ್ಕಿ ಬಿದ್ದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಏನು ಲಭ್ಯವಾಗ್ತಾ ಇದೆ ಸಭಾ ಇಷ್ಟು ದಿನಗಳವರೆಗೂ ಕಾರನ್ನ ಕದ್ದು ನಂತರ ಫೇಕ್ ಡಾಕ್ಯುಮೆಂಟ್ ಗಳನ್ನು ಮಾಡಿ ಮಾರಾಟ ಮಾಡುತ್ತಿರುವುದನ್ನು ನಾವು ನೋಡಿದ್ದೀವಿ ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಈ ರೀತಿ ಯಾರೆಲ್ಲ ಮಾರ್ತಾರೆ ಅಂತವರನ್ನ ಬಂಧಿಸುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಇಲ್ಲೊಂದು ಕಂಪನಿ ಏನಿದೆ ಈ ಒಂದು ಕಾರ್ ಶೋರೂಮ್ ಏನಿದೆ ಆ ಕಾರ್ ಶೋರೂಮ್ ಅವರು ಎಂಎಲ್ಸಿ ಅವರ ಕಾರ್ ನಂಬರ್ ಅನ್ನೇ ಏನು ಆ ಕಾರ್ ನಂಬರ್ ಅನ್ನ ಬಳಸಿಕೊಂಡು ಕದ್ದಂತ ಗಾಡಿಗೆ ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಮಾರಾಟ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ ಈಗ ಪ್ರಮುಖವಾಗಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಪಕ್ಕದಲ್ಲೇ ಇರುವಂತಹ ಐಕ್ಯೂ ಶೋರೂಮ್ ನಿಂದ ಈ ಒಂದು ವಂಚನೆ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ರೆ ಮತ್ತೊಂದು ಕಡೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಈ ಕುರಿತಂತೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ದಾಖಲಿಸಿಕೊಂಡು ಈಗಾಗಲೇ ಇಬ್ಬರು ಆರೋಪಿಗಳ ಬಂಧನ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಗೊತ್ತಾಗಿದ್ದು ಇಷ್ಟೇ ಎಂಎಲ್ಸಿ ಕಾರಿನ ಒಂದು ನಂಬರ್ ಎಂಎಲ್ಸಿ ಕಾರ್ ನಂಬರ್ನ ಮತ್ತೊಂದು ಕಾರು ಸೇಲಿಗಿರುತ್ತೆ ಈ ಸಂದರ್ಭದಲ್ಲಿ ಎಂಎಲ್ಸಿ ಭೋಜೇಗೌಡ ಅವರ ಪಿಎ ಮಾದೇಶ್ ಅವರು ಆ ಒಂದು ಕಾರ್ ಶೋರೂಮ್ ಬಳಿ ಹೋಗ್ತಾರೆ ಕಾರ್ ಶೋರೂಮ್ ಬಳಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಈ ಕಾರ್ ಕೂಡ ಪತ್ತೆ ಆಗುತ್ತೆ ಅಂದ್ರೆ KA18 ಈಗಾಗಲೇ ಏನು Z5977 ಅನ್ನೋ ಒಂದು ಕಾರ್ ಏನಿರುತ್ತೆ ಆ ಕಾರ್ ನಂಬರ್ ಪತ್ತೆ ಆಗುತ್ತೆ ಆಗ ಎಂಎಲ್ಸಿ ಭೋಜೇಗೌಡ ಅವರ ಪಿಎ ಮಾದೇಶ್ ಏನಿದ್ದಾರೆ ಅವರು ಇದು ಭೋಜೇಗೌಡ ಕಾರಿನ ನಂಬರ್ ಅಲ್ವಾ ಹೇಗೆ ಈ ಕಾರಿಗೆ ಈ ನಂಬರ್ ಬಂತು ಅಂತೇಳಿ ಯಾವಾಗ ಕಂಪ್ಲೀಟ್ ಆಗಿ ವೆರಿಫೈ ಮಾಡ್ತಾರೋ ಇಲ್ಲಿ ಫೇಕ್ ಡಾಕ್ಯುಮೆಂಟ್ ಅನ್ನ ಬಳಸಿ ಕಂಪ್ಲೀಟ್ ಆಗಿ ಹೊಸ RC ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅದಾದ ಬಳಿಕ ಎಂಎಲ್ಸಿ ಭೋಜೇಗೌಡ ಅವರ ಏನು ಪಿಎ ಇದ್ದಾರೆ ಮಾದೇಶ್ ಅವರು ನೇರವಾಗಿ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ ದೂರು ಕೊಟ್ಟ ಬಳಿಕ ಐಕ್ಯೂ ಶೋರೂಮ್ ನ ಬಳಿ ಬಂದು ಯಾವಾಗ ಪೊಲೀಸರು ತನಿಖೆಯನ್ನ ಮಾಡ್ತಾರೋ ಆ ಸಂದರ್ಭದಲ್ಲಿ ನಿಜಾಂಶ ಹೊರಬೀಳುತ್ತೆ ಅಂದ್ರೆ ಇಲ್ಲಿ ಕದ್ದ ಕಾರುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಕದ್ದ ಕಾರುಗಳಿಗೆ ಬೇರೆ ನಂಬರ್ ನಲ್ಲಿ ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಇವರು ಮಾರಾಟವನ್ನ ಮಾಡ್ತಾ ಇರೋದು ಕೂಡ ಬೆಳಕಿಗೆ ಬಂದಿರುವಂತದ್ದು ಈಗಾಗಲೇ ಇಬ್ಬರು ಆರೋಪಿಗಳನ್ನ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಬಂಧನ ಮಾಡಿದ್ದು ಮುಂದಿನ ಹಂತದಲ್ಲಿ ಇವರು ಇನ್ನೆಷ್ಟು ಕದ್ದ ಕಾರುಗಳನ್ನ ಇದೇ ರೀತಿಯಲ್ಲಿ ಮಾರಾಟ ಮಾಡಿದ್ದಾರೆ ಅನ್ನೋದನ್ನ ಕೂಡ ಈಗಾಗಲೇ ವಿಚಾರಣೆ ಮುಖಾಂತರವಾಗಿ ತಿಳಿಸಿಕೊಳ್ಳುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಸಭಾ ರೈಟ್ ಧನ್ಯವಾದ ಸಂದೇಶ್ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮದೇ